ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ನಮ್ಮ ಮನೆ ಹತ್ರ ಸ್ವಲ್ಪ ಪ್ಲ್ಯಾನ್ಸ್ ಹಾಕ್ಕೊಂಡಿದ್ದೀವಿ ಸೊ ಪ್ಲ್ಯಾಂಟ್ ಅಂದಮೇಲೆ ಅದಕ್ಕೆ ನೆಲಕ್ಕೆ ಹಾಕಿರೋದ್ರಿಂದ ಆಗಾಗ ಕ್ಲೀನ್ ಮಾಡಬೇಕಾಗುತ್ತೆ ಮೇಂಟೆನೆನ್ಸ್ ಇದ್ದೇ ಇರುತ್ತೆ ಸೊ ಅದನ್ನು ಮಾಡ್ತಿದ್ರು ನಮ್ಮಮ್ಮ ಸೊ ಆವಾಗ ನಾನೊಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸೊ ಅವರು ಕ್ಲೀನ್ ಮಾಡ್ತಿದ್ದಾಗ ನಾನು ನನ್ನ ಪಾಪು ಹಾಗೆ ಸೈಮಲ್ಟೇನಿಯಸ್ಲಿ ವಾಕ್ ಮಾಡೋಣ ವೆದರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ತಾಯಿದ್ದು ಹಾಗೆ ಅದನ್ನು ನೋಡಿಕೊಂಡು ಈ ಪ್ಲ್ಯಾಂಟ್ ಇದೆಯಲ್ಲ ಇದನ್ನು ನಾವು ಲಾಲ್ಬಾಗಿಂದ ತಂದಿದ್ದು ಇದು ಕ್ರೀಪರು ಬಳ್ಳಿ ಥರ ಹಬ್ಕೊಳ್ಳುತ್ತೆ ಇನ್ನು ನಮ್ಮ ಮನೇಲಿ ಸ್ವಲ್ಪ ಚಿಕ್ಕದಿದೆ ಸೊ ಅದನ್ನು ಮೇಂಟೈನ್ ಮಾಡಿದರೆ ಚೆನ್ನಾಗಿರುತ್ತೆ ನಾನೇ ತೊಗೊಂಬಂದಿದ್ದು ನನಗೆ ಇಷ್ಟ ಆಗಿ ಎಲ್ಲೋ ಆನ್ಲೈನಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನಾನು ಅದನ್ನು ಆ ಪ್ಲ್ಯಾಂಟ್ನ ಆಮೇಲೆ ಪಾಪು ನಾನು ವಾಕ್ ಮಾಡಿ ಒಳಗೆ ಬಂದು ಬ್ರೇಕ್ಫಾಸ್ಟಿಗೆ ಇವತ್ತು ಮೆಂತ್ಯ ಮುದ್ದೆ ಮಾಡಿದರು ನನಗೆ ಇಷ್ಟ ಆಗಲ್ಲ ನಾನು ಕಷ್ಟಪಟ್ಟು ಸ್ವಲ್ಪನೇ ತಿಂದಿರೋದು ನನ್ನ ಬಾಣನ ತಂದಲ್ಲಿ ಆ್ಯಕ್ಚುಲಿ ಇದ್ರದ್ದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಾವು ಬಾಣನ ತಂದಲ್ಲಿ ಇದನ್ನು ಕೊಡ್ತಾರೆ ಬಟ್ ನಾನು ಕರೆಕ್ಟಾಗಿ ತಿಂದಿಲ್ಲ ಇದು ಮೂಳೆ ಸ್ಟ್ರಾಂಗ್ ಆಗುತ್ತೆ ಬೆನ್ನೋ ಜಾಸ್ತಿ ಬರಲ್ಲ ಅಂತ ಹೇಳ್ಬಿಟ್ಟೆಲ್ಲ ಕೊಡ್ತಾರೆ ಮುದ್ದೆ ಥರ ಮಾಡಿಬಿಟ್ಟು ತುಪ್ಪ ಮತ್ತು ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಮಾಡಿ ತಿಂತಾರೆ ಬ್ರೇಕ್ಫಾಸ್ಟ್ ಮಾಡಿ ನಾವು ಅಂಗನವಾಡಿಗೆ ಪಾಪುನ ಕರ್ಕೊಬಂದಿದ್ದು ಮಂತ್ಲಿ ಒನ್ಸ್ ಸಿಕ್ಸ್ ಮಂತ್ಸ್ ಆಗೋ ತನಕ ಪಾಪುನ ನಾವೇ ಅಂಗನವಾಡಿಗೆ ಕರ್ಕೊಬಂದು ತೂಕ ಹಾಕಿಸ್ಬೇಕು ಫಸ್ಟ್ ಮಂತ್ ಮಾತ್ರ ಅವ್ರ ಮನೆ ಹತ್ರ ಬಂದುಬಿಟ್ಟು ತೂಕ ಮತ್ತು ಪಾಪು ಎಷ್ಟು ಸೆಂಟಿಮೀಟರ್ ಉದ್ದ ಇದೆ ಅಂತ ನೋಡ್ತಾರೆ ಅದಾದಮೇಲೆ ಒನ್ ಮಂತ್ ಆದಮೇಲೆ ನಮಗೆ ಅಂಗನವಾಡಿಗೆ ಹೇಳ್ತಾರೆ ನಾನು ಅಮ್ಮ ಅಪ್ಪ ಬಂದಿದ್ದು ಪಾಪುಗೆ ತೂಕ ಹಾಕಿಸಿ ಹಾಗೆ ಅವಳು ಎಷ್ಟು ಲೆಂತ್ ಇದ್ದಾಳೆ ಅಂತ ನೋಡೋಣ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಾನು ಇದನ್ನು ಇದೆಲ್ಲ ನೋಡಿ ನನಗೆ ಖುಷಿ ಆಯಿತು ಬಿಕಾಸ್ ನಾನು ಅಂಗನವಾಡಿಗೆ ಹೋಗಿರೋದು ನನಗೆ ನೆನಪೇ ಇಲ್ಲ ಡೈರೆಕ್ಟ್ ಎಲ್ ಕೆ ಜಿ ಓ ಕೆ ಜಿ ಅಂತ ಕಳಿಸಿರೋದೆ ಬಟ್ ಇವಾಗ ಇಂಪ್ರೂವ್ ಆಗಿದೆ ಅಂಗನವಾಡಿಗಳು ಕೂಡ ತುಂಬ ಇನ್ಫಾರ್ಮೇಷನ್ಸ್ ಇದೆ ಮಕ್ಕಳಿಗೆ ಆಗಲಿ ಗೇಮ್ಸ್ ವೈಸೇ ಆಗಲಿ ಎಲ್ಲನೂ ಗೌರ್ಮೆಂಟು ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಅನಿಸುತ್ತೆ ಅದಾದಮೇಲೆ ಪಾಪುಗೆ ಸೆಂಟಿಮೀಟರ್ ನೋಡಿಬಿಟ್ಟು ಮನೆಗೆ ಬಂದು ನಾನು ಫಸ್ಟ್ ಕ್ರೈಯಿಂದ ಪಾಪಗೆ ಸ್ವಲ್ಪ ಡ್ರೆಸ್ಸಸ್ ತಂತಿಸಿದ್ದೆ ಸೊ ಅದ್ರದ್ದು ಮಿನಿ ಹಾಲ್ ಅಂತ ಹೇಳ್ಬೋದು ನೋಡ್ಕೊಬನ್ನಿ ಸೊ ನಾನು ಇದೊಂದು ಆರ್ಡರ್ ಮಾಡಿದ್ದೆ ಫ್ರಾಕು ವೈಟ್ ಫ್ರಾಕು ನನಗೆ ವೈಟ್ ಫ್ರಾಕ್ ಹಾಕಬೇಕು ಅಂತ ತುಂಬ ಆಸೆ ಇತ್ತು ನಾನು ಹಾಸನಲ್ಲಿ ಸರ್ಚ್ ಮಾಡಿದೆ ಬಟ್ ಯಾವುದು ಚೆನ್ನಾಗಿರೋದು ಸಿಗಲಿಲ್ಲ ಅಂತ ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿದೆ ಇದು ನಾನು ನೈನ್ ಟು ಟ್ವೆಲ್ ಮಂತ್ಸ್ ಆರ್ಡರ್ ಮಾಡಿದ್ದೀನಿ ಸ್ವಲ್ಪ ಲಾರ್ಜ್ ಸೈಜೇ ಆರ್ಡರ್ ಮಾಡಿದ್ದೀನಿ ನೆಕ್ಸ್ಟು ಇನ್ನೊಂದು ಕೂಡ ನಾನು ಅವಳಿಗೆ ಒಂದು ಫೋರ್ ಟು ಫೈ ಡ್ರೆಸ್ಸಸ್ ಆರ್ಡರ್ ಮಾಡಿದ್ದೀನಿ ಅದರಲ್ಲಿ ಇದು ಒಂದು ಬಂದಿದೆ ಮತ್ತು ಒಂದು ಹೇರ್ ಬ್ಯಾಂಡ್ ಆರ್ಡರ್ ಮಾಡಿದ್ದೆ ಸೊ ಇದು ಕೂಡ ಒಂದು ಫ್ರಾಕು ಟಾಫಿ ಹೌಸ್ ಅಂತ ಒಂದು ಬ್ರ್ಯಾಂಡ್ ಇದೆ ಈ ಬ್ರ್ಯಾಂಡ್ ಚೆನ್ನಾಗಿದೆ ನಾನು ಇವಳಿಗೆ ಆಲ್ರೆಡಿ ಒಂದು ಸ್ವೆಟರ್ ಕೂಡ ಆರ್ಡರ್ ಮಾಡಿದ್ದೆ ಆ ಬ್ರ್ಯಾಂಡಿಂದ ಸೊ ಇದೊಂದು ಫ್ರಾಕು ನೆಕ್ಸ್ಟು ಈ ಥರ ಹೇರ್ ಬ್ಯಾಂಡ್ಸ್ ಆರ್ಡರ್ ಮಾಡಿದ್ದೀನಿ ಇದು ಸೆಟ್ ಆಫ್ ಫೈ ಇದೆ ಚೆನ್ನಾಗಿದೆ ಎಲ್ ಸೈಜ್ ಅಂತ ಹಾಕಿದ್ದಾರೆ ಬಟ್ ಏನೋ ಯಾವ್ದಾದ್ರು ಫ್ರಾಕ್ ಹಾಕೋದಿದ್ರೆ ಗರ್ಲ್ ಬೇಬಿ ಅಲ್ವಾ ಸೊ ಯಾವ್ದಾದ್ರು ಫ್ರಾಕು ಆ ಥರ ಹಾಕೋದಿದ್ದಾಗ ಚೆನ್ನಾಗಿ ಕಾಣುತ್ತೆ ಅಂತ ಆರ್ಡರ್ ಮಾಡಿದ್ದೀವಿ ಇದು ಮಲ್ಟಿ ಕಲರ್ಸ್ ಇದೆ ಎಲ್ಲನೂ ಸೊ ಯಾವ್ದಾದ್ರು ಬೇರೆ ಬೇರೆ ಔಟ್ಫಿಟ್ಸ್ಗೆಲ್ಲ ಹಾಕ್ಬೋದು ಫ್ರಾಕ್ ತೋರಿಸ್ತೇನೆ ಫ್ರಾಕು ದಿಸ್ ಈಸ್ ಆಲ್ಸೋ ಪ್ಯೂರ್ ಕಾಟನ್ ತುಂಬ ತಿನ್ನಿದೆ ಬಟ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ಇದು ಚೆನ್ನಾಗಿ ಕಾಣುತ್ತೆ ಅಂತ ಆರ್ಡರ್ ಮಾಡಿದ್ದೀನಿ ಮತ್ತು ಈ ಬ್ರ್ಯಾಂಡಿಂದ ಆರ್ಡರ್ ಮಾಡಿದಾಗೆಲ್ಲ ನನಗೆ ಹ್ಯಾಂಗರ್ ಟೈಪ್ ಈ ಥರ ಸಿಗುತ್ತೆ ಸೊ ದ್ಯಾಟ್ ನನೀಗ ಅವ್ರದು ಡ್ರೆಸ್ಸಸ್ ಏನಾದರೂ ವಾಡ್ರ ಬಳಲ್ಲಿ ಇಡೋದಿದ್ರೆ ಈ ಹ್ಯಾಂಗರ್ಸ್ ಥರನೇ ಇದನ್ನು ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಆ್ಯಕ್ಚುಲಿ ನೀವು ಯಾರಾದರೂ ಫಸ್ಟ್ ಆರ್ಡರ್ ಮಾಡ್ತಿದ್ರೆ ನೀವು ಕಾಫಿ ಹೌಸ್ ಬ್ರ್ಯಾಂಡಿಂದ ತರಿಸ್ಬೋದು ಸೊ ಹಿಂದುಗಡೆ ಈ ಥರ ಬಟನ್ಸ್ ಇದೆ ಇದು ಸೊ ದಟ್ ಬಟನ್ಸ್ ಇದ್ರೆ ಏನಾಗುತ್ತೆ ಹಾಕೋಕೆ ಈಸಿ ಆಗುತ್ತೆ ಮೇಲ್ಗಡೆಯಿಂದ ಲಿಫ್ಟ್ ಮಾಡೋದು ಅದೇನಿರೋಲ್ಲ ಈ ಥರ ಹಾಕ್ಬೋದು ಈಸಿಯಾಗಿ ಚೆನ್ನಾಗಿದೆ ಇದು ನಮ್ಗೆ ಇಷ್ಟ ಆಯಿತು ಇನ್ನೂ ಎರಡು ಮೂರು ಇದೆ ನಾನು ಆರ್ಡರ್ ಮಾಡಿರೋದು ಬರೋದಕ್ಕೆ ನೈಟು ಊಟಕ್ಕೆ ಎಗ್ ಚಾಪ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೋತಿದ್ದೆ ಸೊ ಎಗ್ ಚಾಪ್ಸ್ ಮಾಡೋದಕ್ಕೆ ನಾನು ಸ್ವಲ್ಪ ಆನಿಯನ್ನು ಚಿಲ್ಲಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಅದಾದಮೇಲೆ ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೋತೀನಿ ಅದಾದಮೇಲೆ ಒಂದು ಬಾಣ್ಲಿಗೆ ಸ್ವಲ್ಪ ಆನಿಯನ್ ಹಾಕಿ ಅದಾದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸ್ವಲ್ಪ ಟೊಮೆಟೊ ಒನ್ ಆರ್ ಟೂ ಯೂಸ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ಯುವರ್ ಕ್ವಾಂಟಿಟಿ ಬಟ್ ಟೊಮೆಟೊ ಜಾಸ್ತಿ ಬೇಡ ಸೊ ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಅದಾದಮೇಲೆ ರುಬ್ಕೊಂಡಿರೋ ಮಿಕ್ಸ್ ಮಸಾಲೆ ಏನಿದೆ ನೋಡಿ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಅದರಲ್ಲಿರೋ ಮೇಲೆಲ್ಲ ಹೋದ್ಮೇಲೆ ಮೊಟ್ಟೆ ಹಾಕ್ತಿದ್ದೀನಿ ಮೊಟ್ಟೆನ ನಾನು ಚಾಕುಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಸ್ವಲ್ಪ ಮಸಾಲೆ ಅದಕ್ಕೂ ಹೋಗಲಿ ಅಂತೇಳ್ಬಿಟ್ಟು ನೆಕ್ಸ್ಟು ಇದಕ್ಕೆ ಬಾಯ್ಲ್ಡ್ ಎಗ್ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸಿದರೆ ಮೊಟ್ಟೆ ಚಾಪ್ಸ್ ರೆಡಿ ಇದೆ ಇದನ್ನು ಚಪಾತಿ ಜೊತೆ ದೋಸೆ ಜೊತೆ ರೊಟ್ಟಿ ಜೊತೆ ಯಾವ್ದ್ರ ಜೊತೆ ಆದರೂ ತಿನ್ಬೋದು ರೈಸ್ ಜೊತೆ ಕೂಡ ತಿನ್ಬೋದು ಚೆನ್ನಾಗಿದೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಸೊ ಯಾ ಇದಾಗಿತ್ತು ನನ್ನ ಬ್ಲಾಗ್ ನಾನು ಬರ್ತೀನಿ ಇನ್ನೊಂದು ಬ್ಲಾಗ್ ಜೊತೆಗೆ ಬಾಯ್